ಜಿಲ್ಲೆಯ ತುರುವೇಕೆರೆ ಪಟ್ಟಣದಲ್ಲಿ ರಾಜ್ಯ ರೈತ ಸಂಘ ಸಿಐಟಿಯು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ರಾಷ್ಟ್ರೀಯ ರೈತ ಮುಖಂಡ ರಾಕೇಶ್ ಟಿಕಾಯತ್, ಯುದ್ಧವೀರ್ ಸಿಂಗ್ ಮತ್ತು ರೈತರ ಮೇಲೆ ಬಿಜೆಪಿ ಗುಂಡಗಳು ಹಲ್ಲೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಪ್ರವಾಸಿ ಮಂದಿರದಿಂದ ನೂರಾರು ಸಂಖ್ಯೆಯ ಪ್ರತಿಭಟನಾಕಾರರು ಜಮಾವಣೆಗೊಂಡು ರಾಷ್ಟ್ರೀಯ ಹೆದ್ದಾರಿ 151 ಮೂಲಕ ಕಾಲ್ನಡಿಗೆ ಜಾಥಾ ನಡೆಸಿದ ಪ್ರತಿಭಟನಾಕಾರರು ಬಿಜೆಪಿ ಗುಂಡಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶವನ್ನು ಹೊರಹಾಕಿದರು. ಬಳಿಕ ತಾಲೂಕು ತಹಶೀಲ್ದಾರ್ ಕಚೇರಿ ಬಳಿ ಬಂದು ತಹಶೀಲ್ದಾರ್ ನಮೀಮ್ ಉನ್ನಿಸ್ ಅವರಿಗೆ ಮನವಿ ಪತ್ರ ನೀಡಿದರು. ಈ ವೇಳೆ ಮಾತನಾಡಿದ ರೈತ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ಗೌಡ, ಇದು ಕೇವಲ ರಾಷ್ಟ್ರೀಯ ರೈತ ಮುಖಂಡ ಟಿಕಾಯತ್ ಅವರಿಗೆ ಮಸಿ ಬಳಿದುದ್ದಲ್ಲ, ದೇಶದ ರೈತ ಹೋರಾಟಗಾರರ ಮೇಲೆ ಮಸಿ ಬಳಿಯುವ ಷಡ್ಯಂತ್ರವನ್ನು ಬಿಜೆಪಿ ಪಕ್ಷ ಹಣಿಯುತ್ತಿದೆ. ಈ ಷಡ್ಯಂತ್ರವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಖಂಡಿಸುತ್ತದೆ. ಈ ಕೃತ್ಯಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಪಕ್ಷವು ಕ್ಷಮಾಪಣೆ ಕೇಳಿ ಷಡ್ಯಂತ್ರವನ್ನು ನಿಲ್ಲಿಸಬೇಕು, ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಈ ಪ್ರತಿಭಟನೆಯಲ್ಲಿ ಸಿಐಟಿಯು ಸತೀಶ್, ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಬಾಲಚಂದ್ರ, ಗೌರವ ಅಧ್ಯಕ್ಷರಾದ ಈರಣ್ಣ, ಕಳ್ಳನಕೆರೆ ಉಮೇಶ್, ಕಾರ್ಯದರ್ಶಿ ಮಂಜುನಾಥ್ ಮುಂತಾದವರು ಭಾಗವಹಿಸಿದ್ದರು. ನಾವು ತುರುವೇಕೆರೆ ತಾಲೂಕು ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಕರೆ ಕೊಟ್ಟಿರೋದ್ರಿಂದ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಕರೆ ಕೊಟ್ಟಿರೋದ್ರಿಂದ ನಾವು ಈ ದಿನ ತಾಲೂಕು ಕಚೇರಿ ಮುಂದೆ ಚಳವಳಿ ಮಾಡಿ ಮತ್ತು ಮೆಮೋರಂ ಕೊಟ್ಟು ತಹಶೀಲ್ದಾರಿಗೆ ಈ ಬಿಜೆಪಿ ಗುಂಡ ಬಿಟ್ಟು ವರ್ತನೆಯನ್ನು ಬಿಟ್ಟು ಮತ್ತು ಸಮಗ್ರ ರೈತ ನಾಯಕರಿಗೆ ಬೆಲೆ ಕೊಡಬೇಕಾಗಿ ಮತ್ತು ರೈತರ ಪರವಾಗಿ ನಿಂತ್ಕೋಬೇಕು ಹೊರತು ಇವರು ಗುಂಡಗಳನ್ನ ಬಿಟ್ಟು ಗುಂಡಾ ರೀತಿ ವರ್ತನೆ ಮಾಡಿ ಅವ್ರಿಗೆ ಮಸಿ ಬಳದಿರೋದು ಕರ್ನಾಟಕದಲ್ಲಿ ಕನ್ನಡಕ್ಕೆ ಮತ್ತು ರೈತರಿಗೆ ಅವಮಾನ ಮಾಡಿರ್ತಕ್ಕಂಥ ಈ ಬಿಜೆಪಿ ಸರ್ಕಾರ ಫಸ್ಟ್ ತೊಲಗಬೇಕು. ಮತ್ತು ಅದೇ ರೀತಿ ಕೋಡಳ್ಳಿ ಚಂದ್ರಶೇಖರ್ ಏನು 35 ಕೋಟಿ ಹಗರಣ ಇದೆ ಅದು ಕೂಡಲೇ ಅವ್ರನ್ನ ಬಂಧಿಸಿ ಸಮಗ್ರವಾದ ತನಿಖೆ ನಡೆಸಿ ಅವ್ರಿಗೆ ಕೂಡಲೇ ಶಿಕ್ಷೆ ಆಗೋ ರೀತಿ ನಡೆಸ್ಕೋಬೇಕು ಅಂತ ಹೇಳಿ ನಾವು ಪೂರ್ವೇಕರ ತಾಲೂಕು ರೈತ ಸಂಘ ಮತ್ತು ಸಿಐಟಿ ಎಲ್ಲ ಕಾರ್ಮಿಕರ ಸಂಘ ಎಲ್ಲ ಸೇರಿ ಒಕ್ಕೂಡಿ ನಾವು ಇವತ್ತು ಹೇಳ್ತಾ ಇದ್ದೀವಿ. ಆತ್ಮೀಯರೇ, ಒಂದು ದುರಂತ ಏನು ಅಂತಂದರೆ ಮಾನವೀಯ ಮೌಲ್ಯಗಳು ಕಳೆದೋಗ್ತಾ ಇದ್ದಾವೆ. ಯಾವ ರೀತಿ ಅಂತಂತಂದರೆ ಒಂದು ಹೋರಾಟಗಾರ ಅಂತಂತಂದರೆ ಅಷ್ಟು ಸುಮ್ಮನೆ ಹೋರಾಟಗಾರ ಆಗೋಕ್ಕಾಗಲ್ಲ. ಯಾವ ವ್ಯಕ್ತಿನೂ ಮಸಿ ಯಾರು ಬೇಕಾದ್ರೂ ಬಳಿತಾರೆ, ಕಲ್ಲು ಯಾರು ಬೇಕಾದ್ರೂ ಹೊಡಿತಾರೆ. ಆದರೆ ರಸ್ತೆನಲ್ಲಿ ನಡ್ಕೊಂಬಂದು ಹೋರಾಟ ಮಾಡೋ ಪ್ರಕ್ರಿಯೆ ಇದೆಯಲ್ಲ, ಅದು ಎರಡೇ ಗುಂಡಿಗೆ ಇರೋರಿಗೆ ಮಾತ್ರ ಸಾಧ್ಯ. ಆ ಬಾವುಟ ಹಿಡ್ಕೊಂಡು ಹೋರಾಟ ಮಾಡೋಂಥ ಶಕ್ತಿ ಇರೋದು. ಆದರೆ ರಾಕೇಶ್ ಟಿಕಾಯತ್ತು 1 ವರ್ಷ ಪೂರ್ತಿ ಹೋರಾಟ ಮಾಡಿ ರೈತರು ಕೊಟ್ಟಂಥ ಜಯ ಅನ್ನು ಸಹಿಸೋಕ್ಕಾಗ್ದಲ್ಲಿ, ಅವ್ರನ್ನ ನಡವಳಿಕೆ ಸಹಿಸೋಕ್ಕಾಗ್ದಲ್ಲಿ, ಅವರು ಏಳಿಗೆ ಸಹಿಸೋಕ್ಕಾಗ್ದಲ್ಲಿ ಮಸಿ ಅರ್ಚೆ ಅಂಥದ್ದು ಧಿಕಾರ ಕೂಗೋಂಥದ್ದು ಇದೆಯಲ್ಲ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಸಾಕು ಎಲ್ರಿಗೂ ಇದೆ, ಆದರೆ ಮಸಿ ಬಳಿಯೋದು ಇದೆಯಲ್ಲ ಒಬ್ಬ ರಾಷ್ಟ್ರ ನಾಯಕನಿಗೆ, ಅದು ಇಡೀ ದೇಶಕ್ಕೆ ಮಾಡಿದಂಥ ಅವಮಾನ, ಅನ್ನದಾತ್ರಿ ಮಾಡಿದಂಥ ಅವಮಾನ. ಮುಂದೆ ಈ ಥರ ನಡೀಬಾರ್ದು. ನನ್ನ ಅಭಿಪ್ರಾಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ಹೋರಾಟಗಳು ನಡೀತಾ ಇದ್ದಾವೆ, ಈ ಪ್ರಕ್ರಿಯೆಗಳೆಲ್ಲ ನಡೀತಾ ಇದ್ದಾವೆ ನೋಡ್ಕೊಂಡ್ರೆ ರಾಷ್ಟ್ರಪತಿ ಆಡಳಿತಕ್ಕೆ ಜಾರಿಗೆ ಮಾಡೋದು ತುಂಬ ಸೂಕ್ತ ಅಂತ ಅನಿಸಿಕೆ. ಯಾಕೆ ಅಂತಂದರೆ ಒಬ್ಬೊಬ್ಬರು ವಿಚಿತ್ರವಾಗಿ ಆಡ್ತಾವ್ರೆ, ನಾವು ಆಯ್ಕೆ ಮಾಡಿರೋ ರೀತಿನೇ ಸರಿ ಇಲ್ವೋ ಅಥವಾ ಅವರು ಆಯ್ಕೆ ಆಗಿರೋ ರೀತಿನೇ ಸರಿ ಇಲ್ವೋ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ರಾಷ್ಟ್ರಪತಿ ಆಡಳಿತಕ್ಕೆ ಜಾರಿ ಮಾಡಬೇಕು. ಯಾಕೆಂದರೆ ಸಂಪೂರ್ಣ ಆಡಳಿತ ಕುಸಿತವಾಗೈತೆ, ಎಲ್ಲಿ ನೋಡಿದ್ರು ಅರಾಜಕತೆ. ಆಮೇಲೆ ಖಂಡಿತ ಅವರು ಯಾರು ಆರೋಪಿಗಳಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತವ. ಒಬ್ರು ಜೈ ಅಂತಾರೆ, ಒಬ್ರು ಧಿಕಾರ ಅಂತಾರೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾರು ಇದ್ದಂತಂದ್ರೆ ಏನೋ ಒಂದು ರೀತಿಲಿ ಮಾನಸಿಕವಾಗಿ ಅವ್ರಿಗೆ ಬಿಟ್ಬಿಟ್ಟು ಹೋಗ್ರಲ್ಲ ಮಸಿ ಅರ್ಚಿ ಅನ್ನೋ ಥರದಲ್ಲಿ ಮಾಡಿರ್ತಕ್ಕ ಕ್ರಿಯೆ. ಖಂಡಿತ ಅವ್ರನ್ನ ಬಂಧಿಸಿ ಶಿಕ್ಷೆ ಮಾಡ್ಕೊಳಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.